ವೀಕ್ಷಕರೇ ಕಲ್ಪತರು ನಾಡಿನ ನಿಮ್ಮ ಹುಡುಗ ಸಂತೋಷ್ ಮಾಡುವ ನಮಸ್ಕಾರ ಇದು ನನ್ನ ಫಸ್ಟ್ ಬ್ಲಾಗಿಂಗ್ ವಿಡಿಯೋ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಸಂತೋಷ್ ಡ್ರೀಮ್ ಮೀಡಿಯಾ ನೀವು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಬಟನ್ನ ಒತ್ತಿ ನಾನು ಹಾಕೋ ನೆಕ್ಸ್ಟ್ ವಿಡಿಯೋಸ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ ನಾನು ನಿಮ್ಮನ್ನು ಕರ್ಕೊಂಡಿರೋ ಜಾಗ ಚಿತ್ರದುರ್ಗ ಇದು ಮದಕರಿ ನಾಯಕನ ಸರ್ಕಲ್ ಸೊ ಇಲ್ಲಿಂದ ಸುಮಾರು 1.5 ಕಿಲೋಮೀಟರ್ ದೂರ ಕೋಟೆ ಇದೆ ಬೆಂಗಳೂರು ಟು ಚಿತ್ರದುರ್ಗ 200 ಕಿಲೋಮೀಟರ್ ಆಗುತ್ತೆ 3 ಅವರ್ಸ್ ಜರ್ನಿ ಹಾಗೆ ತುಮಕೂರು ಟು ಚಿತ್ರದುರ್ಗ 130 ಕಿಲೋಮೀಟರ್ಸ್ ಆಗುತ್ತೆ 2 ಅವರ್ಸ್ ಜರ್ನಿ ರೋಡ್ ಅಂತೂ ಸೂಪರ್ ಆಗಿದೆ ವೀಕ್ಷಕರೇ ಕೋಟೆಗೆ ಹೋಗೋಕ್ಕೂ ಮುಂಚೆ ನಿಮಗೆ ಎರಡು ಹೆಬ್ಬಾಗಿಲುಗಳು ಸಿಗುತ್ತೆ ಅದರಲ್ಲಿ ನೀವು ಈಗ ನೋಡ್ತಾ ಇರೋದು ಆನೆ ಬಾಗಿಲು ಇದು ರಂಗಯ್ಯನ ಬಾಗಿಲು ಈ ಜಾಗ ತುಂಬಾ ಫೇಮಸ್ ಏನಪ್ಪಾ ಅಂತ ಹೇಳ್ತೀರಾ ನೀವೇ ನೋಡ್ಕೊಂಬನಿ ಚಿತ್ರದುರ್ಗ ಅಂದ ತಕ್ಷಣ ಮತ್ತೊಂದು ನೆನಪಾಗೋದು ನಾಗರ ಹೌಸ್ ಸಿನಿಮಾ ನಮ್ಮ ಪುಟ್ಟಣ್ಣ ಕಣಗಾಲ್ ಅವರ ನಿರ್ದೇಶನ ಆ ಸಿನಿಮಾ ಬಹುತೇಕ ಈ ಚಿತ್ರದುರ್ಗದ ಕೋಟೆಯಲ್ಲೇ ಶೂಟಿಂಗ್ ಆಗಿರೋದು ಒಂದಷ್ಟು ದೃಶ್ಯಗಳ ಮೆಲುಕನ್ನು ಕೂಡ ಹಾಕೋಣ ಇದು ಉಚ್ಚಿಂಗಮ್ಮ ದೇವಸ್ಥಾನ ಕೋಟೆಯ ರಾಜರುಗಳು ಹಾಗೂ ಪಾಳೆಗಾರರು ಯುದ್ಧಕ್ಕೆ ಅಂತ ಹೋಗುವಾಗ ಈ ದೇವಸ್ಥಾನಕ್ಕೆ ಬಂದು ಪೂಜೆ ಮಾಡಿ ಹೋಗ್ತಾ ಇದ್ರಂತೆ ವೀಕ್ಷಕರೇ ಚಿತ್ರದುರ್ಗ ಕೋಟೆಯ ಮೇನ್ ಎಂಟ್ರೆನ್ಸ್ ಇದು ಈ ಕೋಟೆಗೆ ಮತ್ತೊಂದು ಹೆಸರು ಕೂಡ ಇದೆ ಏಳು ಸುತ್ತಿನ ಕೋಟೆ ಅದರ ಬಗ್ಗೆ ನಾನು ನಿಮಗೆ ಮುಂದೆ ಹೇಳ್ತೀನಿ ಬರೀ ಬಂಡೆ ಕಲ್ಲುಗಳಿಂದನೇ ಕಟ್ಟಿರೋದ್ರಿಂದ ಬಿಸಿಲು ಸಮಯದಲ್ಲಿ ಈ ಕೋಟೆ ನೋಡ ಬಹಳ ಕಷ್ಟ ಆಗುತ್ತೆ ಹಾಗಾಗಿ ಅಕ್ಟೋಬರ್ ಇಂದ ಮಾರ್ಚ್ ವರೆಗೂ ಬೆಸ್ಟ್ ಟೈಮ್ ಫಾರ್ ವಿಸಿಟ್ ಬೆಳಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ವಿಸಿಟಿಂಗ್ ಅವರ್ಸ್ ಇದೆ ಸೋ ಕೋವಿಡ್ ಇರೋದ್ರಿಂದ ಕ್ಯಾಶ್ ಅನ್ನು ಅಕ್ಸೆಪ್ಟ್ ಮಾಡೋದಿಲ್ಲ ಓನ್ಲಿ ಆನ್ಲೈನ್ ಪೇಮೆಂಟ್ 20 ರೂಪೀಸ್ ಪರ್ ಪರ್ಸನ್ ಕೋಟೆಗೆ ಎಂಟ್ರಿ ಆದ ತಕ್ಷಣ ನಮಗೆ ಕಾಣೋದು ಏಳೆಡೆ ಸರ್ಪ ಈ ಕೋಟೆಯ ಕನ್ಸ್ಟ್ರಕ್ಷನ್ ಈ ತರ ಜಿಗ್ಜಾಗ್ ಶೈಲಿಯಲ್ಲಿ ಇದೆ ಅಂತ ಸಿಂಬಾಲಿಕ್ ಆಗಿ ತೋರಿಸಿದ್ದಾರೆ ಕೋಟೆ ಒಳಗಡೆ ಇರುವಂತ ಸ್ಥಳಗಳ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಇರುವ ನಕ್ಷೆ ಇದು ಚಿತ್ರದುರ್ಗ ಕೋಟೆಗೆ ಒಂದು ದೊಡ್ಡ ಇತಿಹಾಸ ಇದೆ ಹಾಗೆ ಇದೊಂದು ಐತಿಹಾಸಿಕ ಕೋಟೆ ಕೂಡ ಹೌದು 15ನೇ ಶತಮಾನದಿಂದ ಈ ಒಂದು ಕೋಟೆಯನ್ನು ಕಟ್ಟೋದಕ್ಕೆ ಶುರು ಮಾಡ್ತಾರೆ 32 ಕಿಲೋಮೀಟರ್ ವಿಸ್ತೀರ್ಣದಲ್ಲಿರುವಂತಹ ಈ ಕೋಟೆಯನ್ನು ಕಟ್ಟೋದಕ್ಕೆ ತಗೊಂಡಂಥ ಕಾಲಾವಕಾಶ 211 ವರ್ಷಗಳು ಹಾಗೆ ಈ ಒಂದು ಕೋಟೆಯನ್ನು ಆಳ್ವಿಕೆ ಮಾಡಿದವರು ಸುಮಾರು ಜನ ರಾಜರುಗಳು ಅದರಲ್ಲಿ ರಾಷ್ಟ್ರಕೂಟರು ಚಾಲುಕ್ಯರು ಹೊಯ್ಸಳರು ವಿಜಯನಗರ ಸಾಮ್ರಾಜ್ಯದ ಅರಸರು ಹಾಗೆ ಪಾಳೆಗಾರರು ಮದಕರಿ ನಾಯಕನ ಆಳ್ವಿಕೆಯಲ್ಲಿ ಈ ಒಂದು ಕೋಟೆ ತುಂಬ ಚೆನ್ನಾಗಿ ಜೀರ್ಣೋದ್ಧಾರ ಆಗುತ್ತೆ ಹಾಗೆ ಅವರ ವಂಶದ ಕೊಡುಗೆ ಈ ಕೋಟೆಗೆ ಅಪಾರ ಮದಕರಿ ಎಂಬ ಬಿರುದು ಯಾಕಪ್ಪ ಬಂತು ಅಂದರೆ ಮದವೇರಿದ ಆನೆಯನ್ನು ಸೋಲಿಸಿದ್ದಕ್ಕೋಸ್ಕರ ಆ ಬಿರುದನ್ನು ಒಬ್ಬ ರಾಜನಿಗೆ ಕೊಟ್ಟಿರ್ತಾರೆ ಹಾಗೆ ತದನಂತರ ಯಾರ್ಯಾರು ಆ ವಂಶದಿಂದ ರಾಜರಾಗಿ ಬರ್ತಾರೋ ಅವರೆಲ್ಲರಿಗೂ ಕೂಡ ಮದಕರಿ ಎಂಬ ಬಿರುದು ಬಂದಿರುತ್ತೆ ಏಳು ಸುತ್ತಿನ ಕೋಟೆಯ ಮೂರನೇ ಹೆಬ್ಬಾಗಿಲು ಕಾಮನ ಬಾಗಿಲು ಇದು ಕೋಟೆಯ ಮುಂಭಾಗದಲ್ಲಿರುವಂತಹ ಕಂದಕ ಇದರ ಮೂಲಕ ಶತ್ರುಗಳು ಕೋಟೆಯ ಒಳಗಡೆ ನುಗ್ಗಬಾರದು ಅಂತ ಇದು ತುಂಬ ನೀರು ತುಂಬಿ ಅದರೊಳಗಡೆ ಬರ್ಜಿಗಳನ್ನ ನೆಟ್ಟು
ಮೊಸಳೆ ಹಾವುಗಳನ್ನ ಬಿಡ್ತಾ ಇದ್ರಂತೆ. ವೀಕ್ಷಕರೇ, ಇದು ಕೋಟೆಯ ಒಳಗಿರುವಂತಹ ಬನಶಂಕರಿಯ ದೇವಸ್ಥಾನ. ಇಲ್ಲೂ ಕೂಡ ಪ್ರತಿನಿತ್ಯ ಪೂಜೆ ನಡೆಯುತ್ತೆ. ಸಿಡಿಮದ್ದನ್ನು ತಯಾರು ಮಾಡುತ್ತಿದ್ದ ಜಾಗ ಅಂದರೆ ಆಗಿನ ಕಾಲದಲ್ಲಿ ಯುದ್ಧಗಳಿಗೆ ಬೇಕಾದಂತಹ ಗುಂಡುಗಳನ್ನ ಸಿಡಿಮದ್ದಿನ ಪುಡಿಯನ್ನು ತಯಾರು ಮಾಡಿ ಇಲ್ಲಿಂದ ಪೂರೈಕೆ ಮಾಡುತ್ತಿದ್ರು ಅಂತ ಹೇಳ್ತಾರೆ. ವೀಕ್ಷಕರೇ, ಇದು ಎಣ್ಣೆ ಕೊಳ. ಆಗಿನ ಕಾಲದಲ್ಲಿ ಅಕ್ಕಪಕ್ಕದ ಊರಿಂದ ಜನ ತಂದಂತಹ ಎಣ್ಣೆಯನ್ನು ಇಲ್ಲಿ ತಗೊಂಬಂದು ಸ್ಟೋರ್ ಮಾಡ್ತಾಯಿದ್ರು. ಕೋಟೆಯ ಉಪಯೋಗಕ್ಕೋಸ್ಕರ ಇಲ್ಲಿಂದ ಎಣ್ಣೆಯನ್ನು ಪೂರೈಕೆ ಮಾಡ್ತಾಯಿದ್ರು. ಆ ದೇವರನ್ನೆಂದಿಗೂ ದೂರೋದಿಲ್ಲ ನಂಬಿಕೆ ನೀಗೊಲ್ಲ ನಾ ದಾರಿ ತಪ್ಪೊಲ್ಲ ನಾ ಇಟ್ಟರೆ ಶಾಪ ಕೊಟ್ಟರೆ ವರ ನೀತಿಯ ಮೀರೊಲ್ಲ ನಾ ಒಲಿದರೆ ಕೇಳಿಲ್ಲ. ನೋಡಿದ್ರಲ್ಲ, ಇದು ನನ್ನ ಫೇವ್ರೇಟ್ ಸಾಂಗು. ಆ ಸಾಂಗಿನ ದೃಶ್ಯವನ್ನು ಇದೇ ಜಾಗದಲ್ಲಿ ತೆಗೆದಿರೋದು. ಇದರ ಹೆಸರು ಒಂಟಿ ಕಲ್ ಬಸವಣ್ಣ ಅಂತ. ಒಂದೇ ಕಲ್ಲಿನ ಬಂಡೆಯಲ್ಲಿ ಒಂದು ಮಂಟಪ ಮಾಡಿ ಅದರೊಳಗಡೆ ಬಸವಣ್ಣನ ಮೂರ್ತಿಯನ್ನು ಇರಿಸಿದ್ದಾರೆ. ಹಾಗಾಗಿ ಇದು ಒಂಟಿ ಕಲ್ ಬಸವಣ್ಣ ಅಂತ ತುಂಬ ಫೇಮಸ್. ಈಗ ಇದಕ್ಕೆ ಯಾವುದೇ ಪೂಜೆಗಳು ನಡೆಯೋದಿಲ್ಲ. ಇದು ಆಗಿನ ಕಾಲದ ಚಿತ್ರದುರ್ಗ ಕೋಟೆಯ ಜೈಲು. ತಪ್ಪು ಮಾಡಿದವ್ರನ್ನ ಶಿಕ್ಷೆಗೆ ಒಳಪಟ್ಟ ಕೈದಿಗಳನ್ನ ಕರ್ಕೊಂಬಂದು ಸೆರೆವಾಸಕ್ಕೆ ಇಡ್ತಿದ್ದಂತಹ ಜಾಗ. ಆಗ ಯುದ್ಧಗಳಿಗೆ ಬಳಸ್ತಿದ್ದಂತಹ ಫಿರಂಗಿಗಳನ್ನ ಕೂಡ ನೀವಿಲ್ಲಿ ಗಮನಿಸ್ಬೋದು. ಮೇಂಟೆನೆನ್ಸ್ ಇಲ್ಲ, ಹಾಗೇ ಬಿದ್ದಿದೆ. Thank you.
ಕೋಟೆಯ ನಾಲ್ಕನೇ ಹೆಬ್ಬಾಗಿಲು ವೀರಭದ್ರನ ಬಾಗಿಲು. ಇದರ ಪಕ್ಕನೇ ವೀರಭದ್ರೇಶ್ವರ ದೇವಸ್ಥಾನ ಕೂಡ ಇದೆ. ವೀಕ್ಷಕರೇ, ಇದು ಬೊಂಬೆ ಮಂಟಪ. ಇದರ ವಿಶೇಷತೆ ಏನಪ್ಪ ಅಂದರೆ, ಆಗ ಯುದ್ಧದಲ್ಲಿ ಸತ್ತಂತಹ ಪಟ್ಟದ ಆನೆ ಪಟ್ಟದ ಕುದುರೆಗಳನ್ನ ಇಲ್ಲಿ ಸ್ಟ್ಯಾಚ್ಯೂ ಥರ ಮಾಡಿ ಪೂಜೆ ಮಾಡ್ತಿದ್ರು ಅಂತ ಹೇಳ್ತಾರೆ. ಯಾವುದೇ ಮಿಷಿನರಿಗಳನ್ನ ಯೂಸ್ ಮಾಡದಲೆ ನಮ್ಮ ಪೂರ್ವಿಕರು ಸ್ವತಃ ತಾವೇ ಕಟ್ಟಿದ ಕೋಟೆ ಇದು. ಈಗಲೂ ಕೂಡ ಈ ಕೋಟೆ ಒಳ್ಳೆಯ ಸ್ಥಿತಿಯಲ್ಲಿದೆ. ಹಾಗಾಗಿ ಇದನ್ನು ಸಿಡಿಲಿಗೂ ಬೆಚ್ಚದ ಉಕ್ಕಿನ ಕೋಟೆ ಅಂತ ಕರೀತಾರೆ. ಇದು ಕೋಟೆಯ ಐದನೇ ಹೆಬ್ಬಾಗಿಲು, ಗಂಟೆ ಬಾಗಿಲು. ಆಗ ಶತ್ರುಗಳು ಒಳಗಡೆ ಬರುವಾಗ ಗೊತ್ತಾಗಲಿ ಅಂತ ಈ ಬಾಗಿಲುಗಳಿಗೆ ಗಂಟೆಗಳನ್ನ ಕಟ್ತಾ ಇದ್ರು ಅಂತ ಹೇಳ್ತಾರೆ. ಇದು ಕೋಟೆಯ ಆರನೇ ಹೆಬ್ಬಾಗಿಲು, ಕಸ್ತೂರಿ ರಂಗಪ್ಪನ ಬಾಗಿಲು. ಇದರ ವಿಶೇಷತೆ ಏನಪ್ಪ ಅಂದರೆ, ಹಿಂದೂ ಮುಸ್ಲಿಂ ಶೈಲಿಯಲ್ಲಿ ಈ ಕೋಟೆಯ ಬಾಗಿಲಿನ ಕನ್ಸ್ಟ್ರಕ್ಷನ್ ನೀವು ಗಮನಿಸ್ಬೋದು. ಇದೆಲ್ಲವೂ ಕೂಡ 3D ಕೆತ್ತನೆಗಳು. ಅಂದರೆ ಆಗಿನ ಕಾಲದ ನಮ್ಮ ಶಿಲ್ಪಿಗಳ ಇಮ್ಯಾಜಿನೇಷನ್ನು ಈಗಿನ ಕಾಲದ ಯಾವುದೇ ಟೆಕ್ನಾಲಜಿಗಳಿಗೂ ಕಡಿಮೆ ಇರಲಿಲ್ಲ. ಆಗಿನ ಕಾಲದ ಕುಸ್ತಿಪಟುಗಳು ಉಪಯೋಗಿಸುತ್ತಿದ್ದ ಗರಡಿ ಮನೆ ಇದು. ವೀಕ್ಷಕರೇ, ಇದು ಕೋಟೆಯ ಏಳನೇ ಮುಖ್ಯದ್ವಾರ ಅಥವಾ ಏಳನೇ ಹೆಬ್ಬಾಗಿಲು. ನಾನು ಆಗಲೇ ಹೇಳಿದ್ನಲ್ಲ, ಈ ಏಳು ಹೆಬ್ಬಾಗಿಲುಗಳನ್ನ ಕ್ಲೋಸ್ ಮಾಡಿದ್ರೆ ಈ ಕೋಟೆಗೆ ಎಂಟ್ರಿನೇ ಇಲ್ಲ. ಹಾಗಾಗಿ ಇದನ್ನು ಏಳು ಸುತ್ತಿನ ಕೋಟೆ ಅಂತ ಕರೀತಾರೆ. ಇದು ಕೋಟೆಯ ಹೃದಯ ಭಾಗ. ಇಲ್ಲಿ ಕೋಟೆಯನ್ನು ಆಳಿದ ಪಾಳೇಗಾರರ ಮನೆ ದೇವರಾದಂತಹ ಏಕನಾಥೇಶ್ವರಿಯ ದೇವಸ್ಥಾನ ಕೂಡ ಇಲ್ಲಿದೆ. ಈಗಲೂ ಕೂಡ ಈ ದೇವಸ್ಥಾನದಲ್ಲಿ ಪೂಜೆಗಳು ನಡೆಯುತ್ತೆ. ಹಿಡಿಂಬೇಶ್ವರ ದೇವಸ್ಥಾನ, ಹಿಡಿಂಬವದೇ ಕತೆ ನೀವು ಕೇಳಿರ್ಬೋದು. ಆ ಕಥೆಯ ಹಿನ್ನೆಲೆ ಈ ದೇವಸ್ಥಾನಕ್ಕಿದೆ. ಈಗ ಈ ದೇವಸ್ಥಾನದಲ್ಲಿ ಯಾವುದೇ ಪೂಜೆಗಳು ನಡೆಯೋದಿಲ್ಲ. ಪುರಾತನ ಮುರುಘಾ ಮಠ. ರಾಜ ಭರಮಣ್ಣ ನಾಯಕ ತನ್ನ ಆಳ್ವಿಕೆಯಲ್ಲಿ ಈ ಮಠವನ್ನು ಕಟ್ಟಿಸಿದ ಅಂತ ಹೇಳ್ತಾರೆ. ಕರ್ಪೂರದ ಗೊಂಬೆ,
ಈ ಹಾಡು ಯಾರಿಗೆ ತಾನೇ ಗೊತ್ತಿಲ್ಲ. ಆ ಹಾಡಿನ ಚಿತ್ರೀಕರಣ ಇಲ್ಲೇ ಮಾಡಿರೋದು. ಒಂದು ಸಣ್ಣ ಕ್ಲಿಪ್ಪಿಂಗ್ ಹಾಕ್ತೀನಿ, ನೋಡಿಕೊಂಡು ಮತ್ತೆ ಬನ್ನಿ. ಕರ್ಪೂರದ ಬೊಂಬೆ ನಾನು ಮಿಂಚಂತೆ ಬಳಿ ಬಂದೆ ನೀನು. ಸಂಪಿಗೆ ಮರದ ಕೆಳಗಿರುವ ದೇವಸ್ಥಾನ ಸಂಪಿಗೆ ಸಿದ್ದೇಶ್ವರ ದೇವಸ್ಥಾನ. ಇದನ್ನು 1277 ವರ್ಷದಲ್ಲಿ ಕಟ್ಟಲಾಗಿದೆ. ಪ್ರತಿನಿತ್ಯ ಬೆಳಗ್ಗೆ 10ರಿಂದ ಸಂಜೆ 6ರವರೆಗೆ ಈ ದೇವರಿಗೆ ಪೂಜೆ ನಡೆಯುತ್ತೆ. ಆಗಿನ ರಾಜರುಗಳ ಪಟ್ಟಾಭಿಷೇಕವನ್ನು ಮಾಡ್ತಿದ್ದ ಮಂಟಪ ಕೂಡ ಈ ದೇವಸ್ಥಾನದಲ್ಲಿ ನಾವು ಕಾಣ್ಬೋದು. ವಿಜಯನಗರ ಸಾಮ್ರಾಜ್ಯದ ಸ್ಥಾಪಕ ಬುಕ್ಕರಾಯನ ಶಾಸನಗಳು ಹಾಗೂ ಆತನ ಏಕೈಕ ಪ್ರತಿಮೆ ಸಂಪಿಗೆ ಸಿದ್ದೇಶ್ವರ ದೇವಸ್ಥಾನದಲ್ಲಿ ಈಗಲೂ ಕೂಡ ಇದೆ. ಕೋಟೆಯ ಆಡಳಿತ ಕಚೇರಿ. ಆಗಿನ ಕಾಲದ ರಾಜರುಗಳು, ಮಂತ್ರಿಗಳು, ಹಾಗೆ ಪಾಳೆಗಾರರು ಇವರೆಲ್ಲರೂ ಯುದ್ಧಗಳ ಬಗ್ಗೆ ಹಾಗೆ ಕಾರ್ಯವೈಖರಿಗಳ ಬಗ್ಗೆ ಚರ್ಚೆ ಮಾಡ್ತಿದ್ದಂತಹ ಜಾಗ. ಈಗ ಮೇಲ್ಗಡೆ ರೂಫ್ ಏನೂ ಇಲ್ಲ, ಎಲ್ಲ ಬಿದ್ದೋಗಿದೆ. ಸುತ್ತಮುತ್ತ ಅವಶೇಷಗಳು ಮಾತ್ರ ಉಳ್ಕೊಂಡಿದೆ. ಇದು ದೇವ್ರ ಗುಡಿ ಅಲ್ಲ, ಆಗಿನ ಕಾಲದ ರಾಜರುಗಳು ತಮ್ಮ ಸಂಪತ್ತನ್ನು ಇಡ್ತಿದ್ದಂತಹ ಸೇಫ್ಟಿ ಲಾಕರ್. ಈ ಥರ ಒಂದು ಸಣ್ಣ ಗುಡಿಗಳನ್ನ ಕಟ್ಟಿ ಅದರೊಳಗಡೆ ನೆಲಮಾಳಿಗೆಯನ್ನು ಮಾಡಿ ತಮ್ಮ ಹತ್ರ ಇದ್ದಂತಹ ಸಂಪತ್ತುಗಳನ್ನ ಆ ನೆಲಮಾಳಿಗೆಯಲ್ಲಿ ಬಚ್ಚಿಟ್ಟು ಯಾವುದೇ ಶತ್ರುಗಳಿಗೂ ಕೂಡ ಸಿಗದೇ ಇರೋ ಹಾಗೆ ಕಾಪಾಡ್ತಿದ್ರು ಅಂತ ಹೇಳ್ತಾರೆ. ಈ ಥರ ನೆಲಮಾಳಿಗೆಯನ್ನು ಮಾಡಿ ಇದ್ರ ಮೇಲೆ ಒಂದು ಸಣ್ಣ ದೇವರ ಮೂರ್ತಿಯನ್ನು ಕೂರಿಸಿ ಪೂಜೆ ಮಾಡ್ತಾಯಿದ್ರು. ಕೋಟೆಯ ರಾಜ ಮದಕರಿ ನಾಯಕನಿಗೆ ಇಬ್ಬರು ಹೆಂಡತಿದಿರಿರ್ತಾರೆ. ಅವರಿಬ್ಬರು ಕೂಡ ಈ ಹೊಂಡಗಳಲ್ಲಿ ಬಿದ್ದು ಸಾವನ್ನಪ್ಪಿರ್ತಾರೆ. ಹಾಗಾಗಿ ಇದನ್ನು ಅಕ್ಕ ತಂಗಿ ಹೊಂಡ ಅಂತ ಕರೀತಾರೆ. ಇದೇ ಒನಕೆ ಓಬವ್ವನ ಕಿಂಡಿ. ಚಿತ್ರದುರ್ಗ ಕೋಟೆ ಎಷ್ಟು ಫೇಮಸ್ಸೋ ಒನಕೆ ಓಬವ್ವನ ಹೆಸರು ಕೂಡ ಅಷ್ಟೇ ಫೇಮಸ್ಸು. ಕೋಟೆಯ ಕಾವಲುಗಾರನಾಗಿದ್ದ ಮದ್ದ ಹನುಮಪ್ಪನ ಹೆಂಡತಿ ಈ ಓಬವ್ವ. ಒಮ್ಮೆ ಗಂಡ ಕೆಲಸ ಮುಗಿಸಿ ಊಟಕ್ಕೆ ಅಂತ ಮನೆಗೆ ಬಂದಿರ್ತಾನೆ. ಮನೆಗೆ ಬಂದ ಗಂಡನಿಗೆ ಊಟ ಬಡಿಸಿ ಉಪಚರಿಸಿ ನೀರು ತರಲಿಕ್ಕೆ ಅಂತ ಓಬವ್ವ ಹೊರಗಡೆ ಬರ್ತಾಳೆ. ಆ ಸಂದರ್ಭದಲ್ಲಿ ಹೈದರಾಲಿಯ ಸೈನಿಕರು ಕಳ್ಳಕಿಂಡಿಯ ಮೂಲಕ ಕೋಟೆಯ ಪ್ರವೇಶ ಮಾಡ್ತಿರೋದನ್ನು ಗಮನಿಸ್ತಾಳೆ. ತನ್ನ ಗಂಡನಿಗೆ ಹೇಳಬೇಕು ಅಂತ ಓಬವ್ವ ಓಡೋಡಿ ಬರ್ತಾಳೆ. ಆಗಿನ್ನೂ ಗಂಡ ಊಟ ಮುಗಿಸಿರೋದಿಲ್ಲ. ತಡ ಮಾಡದೆ ತಾನೇ ಒನಕೆ ಹಿಡಿದು ಶತ್ರುಗಳ ವಿರುದ್ಧ ಹೋರಾಡ್ತಾಳೆ. ಕೈಗೆ ಸಿಕ್ಕಿದ ಒನಕೆ ಹಿಡಿದಳು, ವೀರ ಗಚ್ಚೆಯ ಹಾಕಿ ನಿಂದಳು, ದುರ್ಗೆಯನ್ನು ಮನದಲ್ಲಿ ನೆನೆದಳು, ಕಾಳಿಯಂತೆ ಬಲಿಗಾಗಿ ಕಾದಳು. ಯಾರವಳು ಯಾರವಳು, ವೀರ ಮನಿತೆ ಆವೋಬವ್ವ, ದುರ್ಗವು ಮರೆಯದ ಓಬವ್ವ. ವೀಕ್ಷಕರೇ, ಇದೇ ನೋಡಿ ಓಬವ್ವನ ಕಿಂಡಿ. ಕೋಟೆಯಿಂದ ಹರಿದು ಬರೋ ನೀರು ಹೊರಗಡೆ ಹೋಗ್ಲಿಕ್ಕೆ ಅಂತ ಮಾಡಿದ ಜಾಗ ಇದು. ಒನಕೆ ಓಬವ್ವ ಹೈದರಾಲಿ ಸೈನಿಕರನ್ನು ಸಂಹಾರ ಮಾಡಿದ ಮೇಲೆ ಈ ಜಾಗ ಓಬವ್ವನ ಕಿಂಡಿ ಅಂತ ಹೆಸರುವಾಸಿಯಾಯಿತು.
ವೀಕ್ಷಕರೇ ನೋಡಿದ್ರಲ್ಲ ಕೋಟೆಯನ್ನು, ಈ ಕೋಟೆ ಕಟ್ಟಿದ ಪಾಳೆಗಾರರಿಗೆ, ಕೋಟೆಯನ್ನು ರಕ್ಷಣೆ ಮಾಡಿದ ಸೈನಿಕರಿಗೆ ಹಾಗೂ ಈ ಕೋಟೆಯನ್ನು ದೃಶ್ಯದ ಮುಖಾಂತರ ಸಿನಿಮಾ ಮಾಡಿದ ಪುಟ್ಟಣ್ಣ ಕಣಗಾಲ್ ಅವರಿಗೆ ಈ ಒಂದು ಎಪಿಸೋಡನ್ನು ಅರ್ಪಣೆ ಮಾಡ್ತಾ ಇದ್ದೀನಿ. ನಮಸ್ಕಾರ.